ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಇನ್ನೂರು ಮೀಟರ್ ಓಟದ ಕ್ರೀಡಾಪಟು ಆಯುಷ್ ಆರ್ ದೇವಾಡಿಗ ಅವರೊಂದಿಗೆ ಸಂದರ್ಶನ ಪ್ರಿಯ ಬಂಧನೆಗಳು ಇವತ್ತು ನಮ್ಮ ಜೊತೆಗೆ ಒಬ್ಬ ಪ್ರತಿಭಾವಂತ ಮತ್ತು ಭರವಸೆಯ ಕ್ರೀಡಾಪಟು ಆಯುಷ್ ದೇವಾಡಿಗ ಕಳೆದ ವರ್ಷ ಅಂದ್ರೆ ಇಪ್ಪತ್ನೂರ ಇಪ್ಪತ್ನಾಲ್ಕರ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಅಮೋಘ ಸಾಧನೆ ಮಾಡಿ ತಮಗೆ ತಮ್ಮ ಕುಟುಂಬಕ್ಕೆ ಮತ್ತು ಕಾಲೇಜಿಗೆ ಹೆಸರನ್ನು ತಂದವರು ಅವರು ಮಂಗಳೂರಿನ ಕೆನರಾ ಕಾಲೇಜಿನ ವಿದ್ಯಾರ್ಥಿ ಆಯುಷ್ ನಮಸ್ಕಾರ ನಮಸ್ತೆ ಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸರ್ ನೀವು ಯಾವ ವಯಸ್ಸಲ್ಲಿ ಇಂತಹ ಒಂದು ಆ್ಯಂಬಿಷನ್ ನಿಮಗಾಗಿ ನೀವು ಕಟ್ಟಿಕೊಂಡ್ರಿ ಏಜ್ ಆಫ್ ತರ್ಟೀನಿಂದ ಸ್ಟಾರ್ಟ್ ಮಾಡಿದ್ದು ಸೆವೆಂತ್ ಯಾವ ಸೆವೆಂತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಪಿ ಟಿ ಟೀಚರ್ ಇಂದ ಅವರು ಹೇಳಿದ್ದು ನೀವು ಸ್ಪೋರ್ಟ್ಸಲ್ಲಿ ನೀನು ಒಳ್ಳೆಯದೀರಿ ಸೊ ನೀನು ಈಗ ಏನ್ ಇತ್ತು ಡಿಪಾರ್ಟ್ಮೆಂಟ್ ಮೀಟ್ ಇತ್ತು ಅಲ್ಲಿಂದ ನನಗೆ ಅವರು ಸೇರಿಸಿದ್ದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಅಂತ ಸೇರಿದ್ದು ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು ಸೊ ನಾನು ವಿದೌಟ್ ಪ್ರಾಕ್ಟೀಸ್ ವಿದೌಟ್ ವರ್ಕೌಟ್ ಇನ್ ಜಸ್ಟ್ ಸ್ಟೇಟ್ ಲೆವೆಲ್ ತನಕ ಹೋದೆ ಮತ್ತು ನಾನು ಲಕ್ಷ್ಮಣ್ ರೈ ಅಂತ ಕೋಚ್ ಇದ್ದರು ಅವರ ಅಂಡರಲ್ಲಿ ನಾನು ಟ್ರೈನ್ ಮಾಡಿದ್ದೇನೆ ಫೋ ಫೋರ್ ಇಯರ್ಸ್ ಫೋರ್ ಟು ಫೈವ್ ಇಯರ್ಸ್ ಅವರ ಅಂಡರ್ ಅಂಡರಲ್ಲಿ ಟ್ರೈನ್ ಮಾಡಿದ್ದೇನೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನನ್ನದು ಮತ್ತು ಅವರು ಅವರ ಟ್ರೈನಿಂಗಿಂದ ನಾನು ಸ್ಟೇಟಲ್ಲಿ ಸಹ ಮೆಡಲ್ ಮಾಡಿದ್ದೇನೆ ಗೋಲ್ಡ್ ಮತ್ತು ಸಿಲ್ವರ್ ಅಂತ ಮತ್ತು ನನ್ನ ರೆಕಾರ್ಡ್ಸ್ ಇತ್ತು ಒಂದು ತ್ರೀ ಹಂಡ್ರೆಡ್ ಮೀಟರಲ್ಲಿ ಅಂಡರ್ ಸಿಕ್ಸ್ಟೀನ್ ಮೀಟ್ ರೆಕಾರ್ಡ್ ಅಂತ ಸೊ ಅಲ್ಲಿಂದ ನನ್ನದು ಜರ್ನಿ ಸ್ಟಾರ್ಟ್ ಆಯಿತು ಮತ್ತು ಅವರು ರಿಟೈರ್ಡ್ ಆದರು ಲಕ್ಷ್ಮಣ್ ರೈ ಸರ್ ರಿಟೈರ್ಡ್ ಆದರು ಸೊ ಅಲ್ಲಿಂದ ನಾನು ಉಡುಪಿ ಶಾಲಿ ಶೆಟ್ಟಿ ಅಂತ ಕೋಚ್ ಇದ್ದರು ಅವರ ಅಂಡರಲ್ಲಿ ನಾನು ಸಿಕ್ಸ್ ಮಂತ್ಸ್ ತನಕ ಟ್ರೈನ್ ಮಾಡಿದ್ದೇನೆ ಅಲ್ಲಿ ನನಗೆ ಅಪ್ ಆ್ಯಂಡ್ ಡೌನ್ ಕಷ್ಟ ಆಗ್ತದೆ ಅಂತ ನಾನು ಇಲ್ಲಿ ಖೇಲೋ ಇಂಡಿಯಾ ಒಂದು ಡಿಪಾರ್ಟ್ಮೆಂಟ್ ಅಂತ ಅಲ್ಲಿ ಬಕ್ಷಿತ್ ಶಾಲೆ ಮಿಸ್ಟರ್ ಬಕ್ಷಿತ್ ಸಾಲೆ ನಂದು ಈಗ ಕೋಚ್ ಪ್ರೆಸೆಂಟ್ ಕೋಚ್ ಅವರೇ ಈಗ ಸೊ ಅವರ ಅಂಡರಲ್ಲಿ ತನಕ ಈಗ ಈಗ ಸಹ ಪ್ರೆಸೆಂಟಲ್ಲಿ ನಾನು ಟ್ರೈನ್ ಮಾಡ್ತಿದ್ದೇನೆ ಈಗ ಕೆಲವರಿಗೆ ನ್ಯಾಚುರಲ್ ಇದಂತಿರ್ತದೆ ಸರ್ ನ್ಯಾಚುರಲ್ ಸ್ಪೀಡ್ ಅಂತ ಇರ್ತದೆ ಸೊ ನನ್ನ ಸಹ ನ್ಯಾಚುರಲ್ ಸ್ಪೀಡ್ನಿಂದ ನಾನು ಬಂದದ್ದು ಸೊ ಅವರು ಅಂದರೆ ಟ್ರೈನರ್ಸ್ ಮತ್ತು ಕೋಚಸ್ನವರು ನಮ್ಗೆ ಟೆಕ್ನಿಕ್ ಮತ್ತು ನಮ್ಮ ಬೇಸಿಕ್ಸನ್ನು ಡೆವಲಪ್ ಮಾಡೋದು ಫಸ್ಟ್ ಮತ್ತು ಅಲ್ಲಿಂದ ನಮಗೆ ಸ್ಟ್ರೆಂತ್ ಇಂಡೋರೆನ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅವರು ಮತ್ತು ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಸರ್ಟನ್ ಪಿರಿಯಡಲ್ಲಿ ಮಸಲ್ ಗ್ರೋತ್ ಆಗೋದು ಅಂದರೆ ಸ್ಪೀಡ್ ಎಂಡರೆನ್ಸ್ ಸ್ಪೀಡ್ ಇನ್ಕ್ರೀಸ್ ಆಗೋದು ಅದೆಲ್ಲ ಕೋಚಸ್ನ ಗೊತ್ತಿರ್ತದೆ ಟೆಕ್ನಿಕ್ ಬೈ ಟೆಕ್ನಿಕ್ ಅಂತ ಹೋಗ್ತಾ ಇರ್ತೇವೆ ನಾವು ಈಗ ಫಸ್ಟ್ ನಾವು ಈಗ ಆಫ್ ಸೀಸನ್ ಅಲ್ಲಿ ಇರ್ತೀವಿ ಮತ್ತೆ ಮಿಡ್ ಸೀಸನ್ ಮತ್ತೆ ಸೀಸನ್ ಬರುವಾಗ ಸೀಸನ್ ಸ್ಪೀಡ್ ವರ್ಕೌಟ್ ಆಗಿ ಟ್ರ್ಯಾಕ್ ಅಲ್ಲಿ ಸಜೆಸ್ಟ್ ಮಾಡ್ತೇವೆ ಈಗ ನಮ್ಮ ದಕ್ಷಿಣ ಕನ್ನಡದ ಒಂದು ವಾತಾವರಣ ಗಮನಿಸುವಾಗ ನಮ್ಮಲ್ಲಿ ಮೂರ್ನಾಲ್ಕು ತಿಂಗಳು ತುಂಬ ಮಳೆ ಇರ್ತದೆ ನಮ್ಮಲ್ಲಿ ತುಂಬ ದೊಡ್ಡದಾದಂತಹ ಇಂಡೋರ್ ಸ್ಟೇಡಿಯಂ ಕಡಿಮೆ ನೀವು ಈ ಟ್ರ್ಯಾಕ್ ಇವೆಂಟ್ ಆದಾಗ ಇದೆಲ್ಲ ಸಮಸ್ಯೆ ಬರ್ತದೆ ಈಗ ಇಂಡೋರ್ ಸ್ಪೋರ್ಟ್ಸ್ ಆದರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬಹುದು ಈಗ ನಿಮಗೆ ಈ ನಮ್ಮ ಹವಾಮಾನದಲ್ಲಿ ಯಾವುದೆಲ್ಲ ತೊಡಕುಗಳಿದ್ದಾವೆ ನಿಮ್ಮ ಟ್ರೈನಿಂಗ್ ಸೆಷನಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಮಳೆಗಾಲದಲ್ಲಿ ಸರ್ ನಾವು ಅಂದರೆ ನಿಲ್ಲುವುದಿಲ್ಲ ಸರ್ ಸ್ವಿಮ್ಮಿಂಗ್ ಹ್ಯಾಪ್ ಹಾಕಿ ಜಾರ್ಜ್ ರೇನಿ ಸೀಸನ್ ಅಂದರೆ ರೈನ್ ಜಾಕೆಟ್ ಹಾಕಿ ನಾವು ಟ್ರೈನ್ ಮಾಡ್ತೇವೆ ಮತ್ತು ತುಂಬ ಮಳೆಯೆಲ್ಲ ಇದ್ದರೆ ನಮ್ಮ ಹೊಳೆಗೆ ಸ್ಟೇಡಿಯಮಲ್ಲಿ ನಾವು ಹೊಸ ಇದು ಜಿಮ್ ಉಂಟು ಅಲ್ಲಿ ನಾವು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತೇವೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಸರಿಯಾಗಿ ಕರೆಕ್ಟ್ ಮಾಡ್ತೇವೆ ನೀವು ನಿಮ್ಮ ಹನ್ನೆರಡು ಹದಿಮೂರನೇ ವಯಸ್ಸಿನಲ್ಲಿ ಕ್ರೀಡಾರಂಗದಲ್ಲಿ ರಂಗದಲ್ಲಿ ಸಾಧನೆ ಮಾಡ್ಬೋದು ಅಂತ ನಿಮ್ಮ ಅಧ್ಯಾಪಕರು ಹೇಳಿದರು ಮತ್ತು ನಿಧನವಾಗಿ ಬೇರೆ ಬೇರೆ ಇವೆಂಟ್ಗಳಲ್ಲಿ ಭಾಗವಹಿಸಿದ್ರಿ ಕೊನೆಯಲ್ಲಿ ಯಾವ ಎಲ್ಲ ಇವೆಂಟ್ಗಳಿಗೆ ನಾನು ನನ್ನನ್ನು ನಾನು ತೊಡಗಿಸ್ಕೊಳ್ಬೋದು ನನ್ನ ಆಯ್ಕೆ ಅಂದರೆ ನಿಮ್ಮ ಆಯ್ಕೆ ಏನು ಅದನ್ನು ನಿಮಗೆ ಕೋಚ್ ಯಾವಾಗ ಮನಗಾಣಿಸಿದರು ಯಾವ ಹಂತದಲ್ಲಿ ನೀವು ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಇದು ನನ್ನ ಇವೆಂಟ್ ಅಂತ ನೀವು ತೀರ್ಮಾನ ಮಾಡಿಕೊಂಡ್ರಿ ಸ್ಟಾರ್ಟಿಂಗಲ್ಲಿ ಸರ್ ನಾನು ಜಾಯಿನ್ ಆಗುವಾಗೆ ನಾನು ಸೇರಿದ್ದು ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಸೊ ನಂದು ಲಕ್ಷ್ಮೀ ಕೋಚ್ ಅವರ್ಸ ಪ್ರಿಫರ್ ಮಾಡಿದ್ದು ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಮೀಟರೇ ಕಾನ್ಸಂಟ್ರೇಟ್ ಅಂತ ಸೊ ಅಲ್ಲಿಂದ ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ದು ಹಂಡ್ರೆಡ್ ಮೀಟರ್ ಮತ್ತು ಟೂ ಹಂಡ್ರೆಡ್ ಮೀಟರೇ ಕಾನ್ಸಂಟ್ರೇಟ್ ಮಾಡಿದ್ದು ನಾವು ಮೇನ್ ಇವೆಂಟ್ ನಂದು ಟೂ ಹಂಡ್ರೆಡ್ ಇಟ್ಟಿದ್ದೇನೆ ನಾನು ಫ್ರಮ್ ಸ್ಟಾರ್ಟಿಂಗ್ ಟು ಇಲ್ಲಿ ನಾವು ಪ್ರೆಸೆಂಟ್ ತನಕ ಸೊ ನಾನು ಫೋಕಸ್ ಟು ಹಂಡ್ರೆಡ್ಗೆ ಕರೆಕ್ಟ್ ಮಾಡ್ತಿದ್ದೇನೆ ನಾನು ನಮಗೆ ಸ್ಪೋರ್ಟ್ಸ್ ಬಗ್ಗೆ ಎಷ್ಟೇ ಒಂದು ಅದರ ಬಗ್ಗೆ ಆಸಕ್ತಿ ಸಾಧನೆಯ ಹಂಬಲ ಮತ್ತು ಆಂಬಿಷನ್ ಎಷ್ಟಿದ್ರೂ ಕೂಡ ಹೆಚ್ಚಿನವರಿಗೆ ಈ ಎರಡು ಮೂರು ತಿಂಗಳಲ್ಲಿ ಬರುವಾಗ ಅಲ್ಲಿಂದ ಕಷ್ಟ ಗೊತ್ತಾಗ್ತದೆ ನಮ್ಮ ಆಹಾರದಲ್ಲಿ ಮತ್ತು ದೈನಂದಿನ ವರ್ಕೌಟ್ಗಳಲ್ಲಿ ಎಷ್ಟು ಶ್ರಮ ಪಡಬೇಕು ಇದಕ್ಕೆ ತುಂಬ ಪರ್ಸಿವರೆನ್ಸ್ ಬೇಕು ತಾಳ್ಮೆ ಬೇಕು ಎಲ್ಲವನ್ನು ತಾಳಿಕೊಳ್ಳುವಂತಹ ಒಂದು ಮನೋಭಾವ ಬೇಕು ನಿಮಗೆ ಆರಂಭದಲ್ಲಿ ಸಹಜವಾಗಿ ನೀವು ತೊಡಕಿಕೊಂಡಾಗ ನಿಮ್ಮ ಅಧ್ಯಾಪಕರು ಹೇಳಿದರು ಸರಿ ನಂತರ ಮುಂದೆ ನನ್ನ ಜೀವನದ ಗುರಿ ಅಂದ ಕೂಡಲೇ ತುಂಬ ರಿಸ್ಟ್ರಿಕ್ಷನ್ಸ್ ಮತ್ತು ಶಿಸ್ತುಗಳು ಬರ್ತವೆ ಅದಕ್ಕೆ ಹೊಂದಿ ಕಷ್ಟ ಆಯಿತು ನಿಮಗೆ ಆರಂಭದಲ್ಲಿ ಇಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ನನ್ನದು ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತೆ ಆಂಟ್ ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಮುಂದೆ ಅಂತ ನೀನು ಹೋಗು ನೀನು ಎಂತ ಬೇಕಾದ್ರೆ ಮಾಡಿ ತೋರಿಸ್ತೆ ಅಂತ ನನ್ನ ನಾನು ಆ್ಯಕ್ಚುಲಿ ನಾನು ಅದೇ ಇಟ್ಟಿದ್ದೇನೆ ನಾನು ಮೈಂಡಲ್ಲಿ ನಾನು ಸ್ಮಾಲ್ ಗೋಲ್ ಅಂತ ಇಟ್ಟಿದ್ದೇನೆ ನ್ಯಾಷನಲ್ ಮೆಡಲ್ ಮಾಡಬೇಕು ಒಲಿಂಪಿಕ್ ಒಲಿಂಪಿಕ್ಗೆ ಸೆಲೆಕ್ಟ್ ಆಗಬೇಕು ಒಲಿಂಪಿಕ್ ಗೆ ಡಿಸಿಪ್ಲಿನ್ ಮಸ್ಟ್ ಸರ್ ಇದರಲ್ಲಿ ಡಿಸಿಪ್ಲಿನ್ ಬೇಕೇ ಬೇಕು ಡಿಟರ್ಮಿನೇಷನ್ ಹಾರ್ಡ್ ವರ್ಕ್ ಕಂಪಲ್ಸರಿ ಕೆಲವು ಇದ್ದಾರೆ ಸ್ಟೂಡೆಂಟ್ಸ್ ಅವರು ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಟ್ರೈನ್ ಮಾಡಿ ಕಷ್ಟ ಇದು ಆಗೋದಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಸೊ ಇದಕ್ಕೆ ಅಟ್ಲೀಸ್ಟ್ ಒಂದು ಇಯರ್ಸ್ ಟು ಇಯರ್ಸ್ ಟ್ರೈನ್ ಮಾಡಬೇಕು ಸರ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ನಂಗೂ ಸಹ ಇತ್ತು ಸರ್ ಅಪ್ಸ್ ಆ್ಯಂಡ್ ಡೌನ್ಸ್ ನಾನು ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಮತ್ತು ಡಿಸಿಪ್ಲಿನಿಂದಲೇ ನಾನು ವರ್ಕೌಟ್ ಕಂಟಿನ್ಯೂ ಮಾಡಿದ್ದು ಮತ್ತು ಕೋಚ್ ಇದ್ದಾರೆ ಅವ್ರನ್ನ ನಂಬ್ತೇನೆ ಅವರು ಒಳ್ಳೇದಾರೆ ಅವ್ರು ನಾನು ಟ್ರೈನ್ ಮಾಡ್ತಾರೆ ಒಳ್ಳೆ ಮತ್ತು ಅವರಿಗೆ ಗೊತ್ತುಂಡು ಹೇಗೆ ಎಂಥ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಮ ಎಂಥ ಹೋಗಬೇಕು ಅಂತ ಸೊ ನನ್ನ ಮೈಂಡಲ್ಲಿ ಅದೇ ಇಟ್ಟಿದ್ದೀನಿ ಸರ್ ಡಿಸಿಪ್ಲಿನ್ ಮೇನ್ ಅಂತ ಆಯುಷ್ ನೀವು ಆರಂಭದಲ್ಲಿ ಶಾಲಾ ಮಟ್ಟ ಇರ್ಬೋದು ನಂತರ ತಾಲೂಕು ಜಿಲ್ಲೆ ರಾಜ್ಯ ದೇಶ ಮಟ್ಟ ಬರ್ತದೆ ಆಗ ನೀವು ಪ್ರತಿ ಹಂತದಲ್ಲಿಯೂ ಹೊಸವರನ್ನು ಕಾಣ್ತೀರಿ ಹೊಸ ಹೊಸ ಟೆಕ್ನಿಕಲ್ಗಳನ್ನು ಕಾಣ್ತೀರಿ ಹೊಸ ಹೊಸ ಮತ್ತು ಇನ್ನೂ ಕಷ್ಟಕರವಾದಂತಹ ಟ್ರೈನಿಂಗ್ ರಿಜ್ಯೂಮ್ ನೋಡ್ತೀರಿ ನೀವು ಇದೆಲ್ಲವನ್ನು ನೀವು ಹಂತ ಹಂತವಾಗಿ ಕಲಿತಾ ಹೋಗಬೇಕು ಕಲಿಯೋ ಹೊತ್ತಿನಲ್ಲಿಯೇ ಹೊಸ ಹೊಸ ಚಾಲೆಂಜ್ ಬರ್ತವೆ ಈ ಚಾಲೆಂಜ್ಗಳು ಬರುವಾಗ ಒಮ್ಮೆ ನಾವು ಮನ್ ಮಾನಸಿಕವಾಗಿ ಸೋತು ಹೋಗಬೇಕು ಅಥವಾ ಚಾಲೆಂಜನ್ನು ಮೆಟ್ಟಿ ಮೇಲೆ ಬರಬೇಕು ಇದು ಎಷ್ಟು ಕಷ್ಟವಾದಂಥ ಹಂತ ಸರ್ ಆ್ಯಕ್ಚುಲಿ ಇದು ತುಂಬ ಕಷ್ಟವಾದ ಅಂತ ಹೌದು ಅದ್ರ ಬಟ್ ಡಿಸಿಪ್ಲಿನ್ ಇದ್ದರೆ ನೀವು ನೀವು ವರ್ಕೌಟಲ್ಲಿ ತಾಳ್ಮೆಯಿಂದ ಇಂದ ವರ್ಕೌಟ್ ಮಾಡಿ ಪೇಶೆನ್ಸಿಂದ ತಗೊಂಡ್ರೆ ಎಲ್ಲವೂ ಸಾಧ್ಯ ಉಂಟು ಸರ್ ಅಂದರೆ ನಾವು ವರ್ಕೌಟ್ ಮಾಡೋದು ನಮ್ಮ ಮೈಂಡಲ್ಲಿ ಇರ್ತದೆ ನಮಗೆ ಸಾಧನೆ ಮಾಡಬೇಕಂತ ಮೈಂಡ್ ಸೆಟ್ ಇರಬೇಕು ಅಂದರೆ ವರ್ಕೌಟ್ ಡಿಸಿಪ್ಲಿನಿಂದ ಮಾಡ್ಬೇಕಂತ ವರ್ಕೌಟ್ ಮಾಡಲಿಕ್ಕೆ ನಾವು ಟೈಮ್ ಟು ಟೈಮ್ ಸರ್ಟನ್ ಇದಿರ್ತದೆ ಮಾರ್ನಿಂಗ್ ಫೈವ್ ಫೋರ್ಟಿ ಫೈವ್ ಟು ಸೆವೆನ್ ತರ್ಟಿ ತನಕ ಈವ್ನಿಂಗ್ ಫೋರ್ ಟು ಸಿಕ್ಸ್ ತರ್ಟಿ ಸೊ ಡಿಸಿ ವರ್ಕ್ಔಟ್ ಮಾಡಬೇಕು ಸೊ ಇರ್ತದೆ ಸರ್ ಒಂದು ತರೀಕ ಆಯುಷ್ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯರು ಪೈಪೋಟಿ ಗೆಳೆಯದು ಬೇರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕಾಂಪಿಟ್ ಮಾಡುವ ರೀತಿ ಬೇರೆ ಇರ್ತದೆ ಎಲ್ಲರೂ ಗೆಲ್ಲಿಕೆ ಬರ್ತಾರೆ ಎಲ್ಲರೂ ಆಡಲಿಕ್ಕೆ ಬರ್ತಾರೆ ಆದರೆ ಅಲ್ಲಿ ಕಾನ್ಫ್ಲಿಕ್ಟ್ ಮತ್ತು ದ್ವೇಷ ಇರಬಾರ್ದು ನೀವು ಸೋತ್ರ ನಾ ಕಾಡಬೇಕು ಗೆದ್ರು ಪೈಪೋಟಿ ಎಲ್ಲ ಸರಿ ಆದರೆ ಅದನ್ನು ಮೀರಿ ಅದು ಈ ಮನೋಭಾವವನ್ನು ಇಷ್ಟು ಗಟ್ಟಿಯಾದಂತಹ ಮನೋಭಾವವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಪ್ರಾಕ್ಟೀಸ್ ಸೆಷನ್ ಮತ್ತು ನಿಮ್ಮ ಕೋಚ್ ನಿಮ್ಗೆ ಯಾವ ರೀತಿಯಲ್ಲಿ ನಿಮಗೆ ಬೋಧನೆ ಸೊ ಇವೆಂಟ್ ಹತ್ರ ಬರುವಾಗ ನಮಗೆ ಮೈಂಡಲ್ಲಿ ಒಂದೇ ಇರ್ತದೆ ಇವೆಂಟ್ ಒಳ್ಳೆಯಿಂದ ಪರ್ಫಾರ್ಮೆನ್ಸ್ ಮಾಡಬೇಕು ನಮ್ದು ಪರ್ಸನಲ್ ಬೆಸ್ಟ್ ಕೊಡಬೇಕಂತ ಸೊ ಅಲ್ಲಿ ಇರ್ತಾರೆ ಸರ್ ಎಲ್ಲರೂ ವಿನ್ ಆಗಲಿಕ್ಕೆ ಬರುತ್ತೆ ಅಲ್ಲಿ ಅದು ನಮಗೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇಡಬೇಕು ನಾವೇ ಇರೋದಂತ ನಾವು ನಾವು ನಮ್ಮ ರೇಸನ್ನು ಓಡಬೇಕು ಮತ್ತು ನಾವು ಡಿಸ್ಟ್ರಾಕ್ಷನ್ ಮಾಡಬಾರ್ದು ನಮ್ಮ ಯಾರು ನಮ್ಮ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡಬಾರ್ದು ಸೊ ನಮ್ಮ ರೇಸನ್ನೇ ಫೋಕಸ್ ಮಾಡಬೇಕು ಮತ್ತು ಫಿನಿಶಿಂಗ್ ಲೈನೇ ನಮ್ಮದು ಮೇನ್ ಅಂತ ಅದು ಹೇಳ್ತಾರೆ ಅದು ಸರ್ ಫಿನಿಶಿಂಗ್ ಲೈನ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೌದು ಸೊ ಅದಕ್ಕೆ ನಾವು ಕರೆಕ್ಟ್ ಕಾನ್ಸೆಪ್ಟ್ ಅಂದರೆ ಫಿನಿಶಿಂಗ್ ಲೈನ್ ನಾವು ನನಗೆ ನಾನು ಪರ್ಸನಲ್ ಬೆಸ್ಟ್ ಓಡಬೇಕು ನನಗೆ ನಾನು ಫಿನಿಶ್ ಮಾಡಬೇಕು ಒಳ್ಳೆಯಿಂದ ಹೇಗಾದರೂ ಮಾಡಿ ಅವರಿಗೆ ಫೈಟ್ ಕೊಡಬೇಕು ನಾನು ಅದು ನನ್ನ ಜಸ್ಟ್ ಮೈಂಡಲ್ಲಿ ಇರ್ತದೆ ಸರ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅದು ಯಾವುದೇ ಸ್ಪೋರ್ಟ್ಸ್ ಇರ್ಬೋದು ಆತ ಗೆಲ್ಲುವುದನ್ನು ಎಂಜಾಯ್ ಮಾಡೋದನ್ನು ಕಲಿಯೋದಕ್ಕಿಂತ ಮೊದಲು ಸೋಲಿ ಕಲಿತಾನೆ ಸೋಲೋದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಕಲಿತಾನೆ ಅಂದರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಗೆಲ್ಲೋದಕ್ಕಿಂತ ಜಾಸ್ತಿ ಸೋತಿರ್ತಾನೆ ಇದನ್ನು ಹೇಗೆ ಒಂದು ಸಮಭಾವದಿಂದ ಪಾಸಿಟಿವ್ ಆಗಿ ತಗೊಳ್ಬೇಕು ಇದನ್ನು ನೀವು ಫ್ರಮ್ ಡೇ ಒನ್ ಹೇಗೆ ಕಲಿತಾ ಬರ್ತೀರಿ ಸರ್ ಎಲ್ಲ ಲೈಫಿಂದ ಎಲ್ಲ ಸ್ಟೂಡೆಂಟ್ ಆಸ್ತಿ ಲೈಫಿಂದ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ಸರ್ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅವರಿಗೆ ತುಂಬ ಇದು ಎಫೆಕ್ಟ್ ಬೀಳ್ತದೆ ಸೊ ನಾ ವಿನ್ ಆಗೋದು ಅಂತ ಇಂಪಾರ್ಟೆಂಟ್ ಅಲ್ಲ ಸರ್ ಲೂಸಿಂಗಿಂದ ಕಲಿಯೋದು ನಾವೆಲ್ಲ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರ ಇರ್ತದೆ ಸರ್ ಮತ್ತು ಯಾವಾಗೂ ಸಹ ವಿನ್ ನಾ ಡೇಟ್ ಅಲ್ಲಿ ಅದೇ ನಮ್ಮದು ವಿನ್ ಆಗೋದು ನಮ್ಮದೇ ಮೆಡಲ್ ಅಂತ ಇರೋದಿಲ್ಲ ಸರ್ ನಮಗೆ ಗೊತ್ತಿರ್ತಿರತ್ತೆ ನಾವು ಎಷ್ಟು ಟ್ರೈನ್ ಮಾಡಿದ್ವಿ ಅಷ್ಟು ಟ್ರೈನಿನ್ ಟ್ರೈನಿಂಗಿಂದನೇ ನಾವು ಮುಂದೆ ಹೋಗೋದು ಅಂತ ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮದು ಟ್ರೈನಿಂಗಲ್ಲಿ ಟ್ರೈನಿಂಗ್ ಬೇ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಗೆ ನಮಗೆ ಗೊತ್ತಿರುತ್ತೆ ಸರ್ ಎಂತ ಎಲ್ಲಿಂದ ಬರೋದು ಅವರು ಎಲ್ಲಿಂದ ಅವರು ಕಾಂಪಿಟ್ ಮಾಡೋದು ಅವ್ರದ್ದು ಏಜ್ ಎಷ್ಟು ಅವರು ಒಂದು ವರ್ಷ ದೊಡ್ಡ ಸರ್ಟನ್ ಸರ್ಟನಲ್ಲಿ ಇರ್ತದೆ ಅಂಡರ್ ಸಿಕ್ಸ್ಟೀನ್ ಅಂಡರ್ ಏಯ್ಟೀನ್ ಅಂಡರ್ ಟ್ವೆಂಟಿ ಅಂತ ಈಗ ಪ್ರೆಸೆಂಟ್ ನಾನು ಫಸ್ಟ್ ಅಂಡರ್ ಟ್ವೆಂಟಿ ಸರ್ ಲಾಸ್ಟ್ ಟೈಮ್ ನಾನು ಫೈನಲ್ ಅಂಡರ್ ಅಲ್ಲಿ ಇದ್ದೆ ಈಗ ನಾನು ಪ್ರೆಸೆಂಟ್ ಅಂಡರ್ ಟ್ವೆಂಟಿ ಈಗ ಕಾಂಪಿಟೇಟರ್ ಇರ್ತಾರೆ ಸರ್ ಕಾಂಪಿಟೇಟರ್ ತುಂಬ ಇರ್ತಾರೆ ಒಳ್ಳೆ ಒಳ್ಳೆಯವರು ಇರ್ತಾರೆ ಜಸ್ಟ್ ನಾವು ನಾವೆಂತ ಮಾಡಬೇಕು ನಮ್ಮದು ಬೆಸ್ಟ್ ನಾ ಟ್ರೈನಿಂಗಲ್ಲಿ ನಾವು ಬೆಸ್ಟ್ ಕೊಟ್ಟರೆ ನಮ್ಮದು ಕಾಂಪಿಟೇಷನಲ್ಲಿ ನಮಗೆ ಬೆಸ್ಟ್ ಸಿಗ್ತದೆ ಕಾಂಪಿಟೇಷನ್ ಇಸ್ ದ ನಾಟ್ ದ ಮೇನ್ ಪಾರ್ಟ್ ಸರ್ ಟ್ರೈನಿಂಗ್ ಇಸ್ ದ ಮೇನ್ ಪಾರ್ಟ್ ಸೊ ನಾವು ಟ್ರೈನಿಂಗಲ್ಲಿ ಎಲ್ಲ ಟೆಕ್ನಿಕ್ಸ್ ಬೇಸಿಕ್ಸ್ ಎಲ್ಲ ಟ್ರೈನಿಂಗಲ್ಲಿ ಅಲ್ಲಿ ಕಳ್ಕೊಳ್ಬೇಕು ಆಯುಷ್ ಒಂದು ಟೂರ್ನಮೆಂಟ್ ಆದ ಮೇಲೆ ಅಲ್ಲಿ ಗೆಲುವು ಸೋಲು ಇದ್ದದೆ ಆದರೆ ಒಂದು ಟೂರ್ನಮೆಂಟ್ ಮುಗಿಸಿ ಬಂದು ಮಾನ್ಯ ದಿನ ಪುನಃ ಅದೇ ಥರದ ಟ್ರೈನಿಂಗ್ ಲೆಜಿಮಿಗೆ ಏನೇ ಹೊಂದ್ಕೊಳ್ಬೇಕು ಪುನಃ ಸ್ಟೇಡಿಯಮಿಗೆ ಹೋಗಬೇಕು ಇದು ಎಷ್ಟು ಕಷ್ಟದ ಕೆಲಸ ಆ್ಯಕ್ಚುಲಿ ಸರ್ ಇದು ಜಸ್ಟ್ ಜಸ್ಟ್ ಆಫ್ಟರ್ ದಿ ಈವೆಂಟ್ ನಮಗೆ ಕಷ್ಟದ ಕೆಲಸ ಅಂದರೆ ಅದು ನನಗೆ ನಾನು ಆಫ್ಟರ್ ದಿ ಇವೆಂಟ್ ತಕ್ಷಣ ಹೋಗು ಸರ್ ಟ್ರೈನಿಂಗ್ಗೆ ಮಿಸ್ ಮಾಡೋದಿಲ್ಲ ಎರಡು ದಿನ ಕೂತ್ಕೊಳ್ಬೇಕು ಅನಿಸುದಿಲ್ಲ ಇಲ್ಲ ಸರ್ ನನಗೆ ಕೂತ್ಕೊಳ್ಬೇಕು ಅನಿಸೋದಿಲ್ಲ ನನಗೆ ಮಿಸ್ ಮಾಡಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಆ ಒಂದು ಹಂಗರ್ ಹಂಗರ್ ಉಂಟು ಸರ್ ನನಗೆ ಒಂದು ಸಾಧನೆ ಮಾಡಬೇಕಂತ ನನಗೆ ಒಂದು ಹಂಗರ್ ಉಂಟು ಅದರ ಸೇಮ್ ಮೈಂಡ್ಸೆಟ್ಟಲ್ಲಿ ನಾನು ಹೋಗುತ್ತೆ ಹೋಗ್ತಾ ಇದ್ದೇನೆ ಸೊ ಅದು ಹಂಗರು ಈಗ ನನಗೆ ಎಷ್ಟು ಎಷ್ಟು ಮೆಡಲ್ ಮಾಡಿದೆ ಸರ್ ಅದು ಹಂಗರ್ ಒಂದು ಹೋಗೋದಿಲ್ಲ ಸರ್ ಒಂಜಿ ಒಲಿಂಪಿಕ್ ಒಂದು ಸೆಲೆಕ್ಟ್ ಆಗೋ ತನಕ ಅವರು ಒಲಿಂಪಿಕ್ ಚಾಂಪಿಯನ್ ಆಗೋ ತನಕ ಒಂದು ಇರ್ತದೆ ಇರ್ತದೆ ಅದು ಆಫ್ಟರ್ ಆಲ್ ಸಹ ಅದು ಇರ್ತದೆ ಸರ್ ಹಂಗ ಆಯುಷ್ ಈಗ ನಾವು ಸಾಮಾನ್ಯ ಮನುಷ್ಯರು ರಾಜ್ಯವೋ ದೇಶವೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ನಮಗೆ ಹೊಂದಿಕೊಳ್ಳಿಕ್ಕೆ ಹೆಚ್ಚು ಹೆಚ್ಚಿರುವುದಿಲ್ಲ ಆದರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ತುಂಬ ವಿಚಾರಗಳು ಹೊಂದಿಕೊಳ್ಬೇಕು ಆಹಾರ ಇರ್ಬೋದು ಕ್ಲೈಮೇಟ್ ಇರ್ಬೋದು ತುಂಬ ಅದೇನು ಬೇಗ ಬೇಗ ಹೊಂದ್ಕೊಳ್ಬೇಕು ನೀವು ತುಂಬ ಜರ್ನಿ ಮಾಡ್ತಿರ್ಬೇಕು ಎಲ್ಲಿ ಹೋಗಿ ಯಾವ್ದೋ ತರಹದ ಹೊಂದ್ಕೊಳ್ಬೇಕು ಹಾಗೆ ಎರಡು ಬದುಕಲಿಕ್ಕೆ ಆಗುದಿಲ್ಲ ನಿಮಗೆ ಜಸ್ಟ್ ಫಾರ್ ಅ ಮೂಮೆಂಟ್ ಅದು ಇರ್ತದೆ ಸರ್ ಆದರೆ ನಾವು ಎನ್ನುವಾಗ ಒಂದು ತಿನ್ನಬಾರ್ದು ನಾನು ನನ್ನ ಸ್ಪೋರ್ಟ್ಸ್ ಅಲ್ಲಿ ನಾನು ಕರೆಕ್ಟ್ ಕಾನ್ಸಂಟ್ರೇಟ್ ಮಾಡಿ ಇದು ಫುಡ್ ಅಂದ್ರೆ ಇದು ಶುಗರಿ ಐಟಮ್ಸ್ ಅದು ಕೋಲ್ಡ್ ಡ್ರಿಂಕ್ಸ್ ಅದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಅದು ನಮಗೆ ಇಲ್ಲ ಕೊಡಲಿಕ್ಕೆ ಡೇ ಬಿಫೋರ್ ವರ್ಕೌಟ್ ದಲ್ಲಿ ಸಹ ಫುಡ್ ಇರ್ತದೆ ಸರ್ ಫುಡ್ ಅಂದ್ರೆ ನಾವು ಬಿಫೋರ್ ವರ್ಕೌಟ್ ಪ್ರೀ ವರ್ಕೌಟ್ ಆಫ್ಟರ್ ವರ್ಕೌಟ್ ಫುಡ್ ಸಹ ಇರ್ತದೆ ಸರ್ ಸೊ ನಾವು ಅದು ಫುಡ್ಡಲ್ಲಿ ನಮಗೆ ಕಷ್ಟ ಆಗ್ತದೆ ಸರ್ ಫುಡ್ ಹೇಗೆ ಸಿ ಸರ್ ಅದರಲ್ಲಿ ಸಿಗುದು ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ನಮಗೆ ಫಾಯ್ದ ಆಗುದು ನಮ್ದು ಪಫಾಮೆನ್ಸ್ ಬಿಲ್ಡ್ ಆಗುದು ಮತ್ತೆ ವರ್ಕೌಟ್ ಇಮ್ಯೂನ್ ಎಲ್ಲ ಬೂಸ್ಟ್ ಮಾಡೋದು ಎಲ್ಲ ಹೋಗಾಗ ನನ್ನ ಅಮ್ಮ ಎಲ್ಲ ಇರ್ತದೆ ಅಮ್ಮ ಇರ್ತಾರೆ ಅವರು ಸಹ ಸ್ಟ್ರಿಕ್ಟ್ ಇದ್ದಾರೆ ಅಂದ್ರೆ ಫುಡ್ ಇದರಲ್ಲಿ ಸೊ ಅವರು ಸಹ ನಾನು ಹೇಳಿದ್ರೆ ಸಹ ತೆಗೆಸಿಕೊಳ್ಳೋದಿಲ್ಲ ನಾ ಸಹ ಇಲ್ಲ ತೆಗೆಸ್ಕೊಳ್ಳೋದಿಲ್ಲ ಸೊ ಅವರು ಸಹ ನನಗೆ ಕಂಪೆನಿ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇದರಲ್ಲಿ ಫುಡ್ ಎಲ್ಲ ಎಲ್ಲದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಸಹ ಇದ್ದಾರೆ ಅಂದ್ರೆ ಫುಡ್ ತೆಗೆಯುವಲ್ಲಿ ಅಂದ್ರೆ ಯಾವುದೆಲ್ಲ ಸರ್ಟನ್ ಮಾರ್ನಿಂಗ್ ಅವ್ರು ಅವರಿಗೆ ಗೊತ್ತಿರ್ತದೆ ಪ್ರೋಟೀನ್ ಫುಡ್ ಯಾವುದು ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಎಲ್ಲ ಕಾರ್ಬ್ಸ್ ತುಂಬಾ ಅವ್ರಿಗೆ ಗೊತ್ತಿರ್ತಾರೆ ಸೊ ಅವರ್ ಕಲಿಯೋದು ನನಗೋಸದು ಅವರು ಕಲಿಯೋದು ಅಂದ್ರೆ ಆ ಫುಡ್ಗೆ ಎಷ್ಟು ವ್ಯಾಲ್ಯೂ ಎಷ್ಟು ಪ್ರೋಟೀನ್ ಅಂತ ಎಷ್ಟು ಉಂಟಂತ ಸೊ ಆ ಫುಡ್ ಅವ್ರು ಕಲ್ತು ನನಗೆ ಮಾರ್ನಿಂಗ್ ಪ್ರೀ ವರ್ಕೌಟ್ ಪೋಸ್ಟ್ ವರ್ಕೌಟ್ ಎಲ್ಲ ಕೊಡ್ತಾರೆ ಅವರು ಕೆಲವೊಮ್ಮೆ ಅನ್ಸೋದಿಲ್ವಾ ಸ್ವಾತಂತ್ರ್ಯವೇ ಇಲ್ಲ ಅವರೆಲ್ಲ ಎಷ್ಟು ಗಮ್ಮತ್ ಮಾಡ್ತಾರೆ ಇವರೆಲ್ಲ ಸರಿ ತಿಂದು ಐಸ್ ಕ್ರೀಮ್ ತಿಂತಾರೆ ಕೂಲ್ ಡ್ರಿಂಕ್ಸ್ ಕುಡಿತಾರೆ ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನಿಸೋ ಕ್ಷಣಗಳಿದ್ದಾವ ಇರ್ತದೆ ಸರ್ ಅದು ನಮ್ಮ ಎವ್ರಿ ಸ್ಟೂಡೆಂಟ್ ಅಥ್ಲೀಟ್ ಮೈಂಡಲ್ಲಿ ಇರ್ತದೆ ಸರ್ ಆದರೆ ಈಗ ಎಂಜಾಯ್ ಮಾಡಿದ್ರೆ ಮತ್ತೆ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಈಗ ಹಾರ್ಡ್ ವರ್ಕ್ ಮಾಡ್ತೇವೆ ಸರ್ ಮತ್ತೆ ಎಂಜಾಯ್ ಮಾಡ್ಬೋದು ನಮಗೆ ಎಲ್ಲಕ್ಕಿಂತ ದೊಡ್ಡದಾಗಿ ನಿಮ್ಮ ಜೊತೆಗೆ ಅನುಕ್ಷಣ ಇರುವಂತಹ ಒಂದು ಭಯ ಅಂತ ಹೇಳಿದ್ರೆ ಇಂಜುರಿಯ ಭಯ ಇದೊಂದು ಕಡೆ ಡೋಪನ ಭಯ ನಿಮಗೆ ಗೊತ್ತಿಲ್ಲದಾಗೆ ಕೆಲವೊಮ್ಮೆ ಇಂಜೆಕ್ಷನ್ ಮೂಲಕವೋ ಮತ್ತು ಮೆಡಿಸಿನ್ ಮೂಲಕವೋ ಕೆಲವು ಸಬ್ಸ್ಟೆನ್ಸ್ ಬರಬಹುದು ಇವೆರಡರ ಭಯ ಇದನ್ನು ತುಗಿಸ್ಕೊಂಡು ಹೇಗೆ ಹೋಗ್ತೀರಿ ನೀವು ಇದಕ್ಕೆ ನಿಮಗೆ ಕೋಚ್ ಮತ್ತು ಪೇರೆಂಟ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಬಲವಾಗಿ ನಿಲ್ಲಬೇಕು ನಿಮ್ಮ ಜೊತೆಗೆ ಇದರ ಸಹ ಡೋಪಿಂಗ್ ಇದರಲ್ಲಿ ಸರ್ ಕೋಚ್ ಸಹ ಸಿಕ್ಸ್ಟ್ ಇದ್ದಾರೆ ಅಮ್ಮ ಸಹ ಸಿಕ್ಟ್ ಇದ್ದಾರೆ ಮೈ ಮದರ್ ಇಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಮೈ ಮದರ್ ಸ್ಪೆಷಲಿ ಶಿ ಆಲ್ವೇಸ್ ಲೈಕ್ ಅವರು ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವರು ನನಗೆ ಹೇಳ್ತಾರೆ ಈ ಒಂದು ಕೋಚ್ ಹಿ ಆಲ್ಸೋ ಪ್ರಿಫರ್ಸ್ ಮೀ ಎವ್ರಿಥಿಂಗ್ ಸೊ ನನಗೆ ಅದರ ಡೋಪಿಂಗ್ ಅಷ್ಟು ಭಯ ಇಲ್ಲ ಸರ್ ಅಂದರೆ ಅದು ಯಾವುದು ಫುಡ್ ಅಲ್ಲಿ ಇಲ್ಲಿ ಅಷ್ಟು ಇರೋದಿಲ್ಲ ಸೊ ಯಾವುದು ಫುಡ್ ನಮಗೆ ಅದು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ ಸೊ ನ್ಯಾಚುರಲಲ್ಲಿ ನಾನು ಇದ್ದೇನೆ ಈಗ ಇಲ್ಲಿ ತನಕ ಮತ್ತು ಇಂಜುರಿದು ಸರ್ ಇಂಜುರಿದು ತುಂಬ ಭಯ ಇರ್ತದೆ ಸರ್ ಅಂದರೆ ಈಗ ಆಫ್ ಸೀಸನಲ್ಲಿ ನಾವು ಫೋಕಸ್ ಇಂದ ಹೈ ಟ್ರೈನಿಂಗ್ ಇರ್ತಲ್ಲ ಸರ್ ಹೆವಿ ವರ್ಕರ್ಸ್ ಹೆವಿ ಲೋಡ್ಸ್ ಅಂತ ಇತ್ತು ನಾವು ಸೀಸನ್ ಇಲ್ಲಿವಾಗ ಅದು ಹೆವಿ ಲೋಡ್ಸ್ ನಾವು ಲೋಡ್ಸ್ ಕಮ್ಮಿ ಆಗ್ತದೆ ಸರ್ ಸ್ಪ್ರಿಂಟ್ ಅಂದರೆ ಫರ್ದರ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಂದ ಅದರಿಂದ ಟ್ರೈನಿಂಗ್ ಮಾಡಬೇಕು ಜಸ್ಟ್ ಒಂದು ಇಂಜುರಿ ನನಗೆ ಒಂದು ಭಯ ಸರ್ ಅಷ್ಟೇ ಇಂಜುರಿ ಒಂದು ಆಕ್ಚುಲಿ ಲಾಸ್ಟ್ ಸೀಸನ್ ನಾನು ಒಂದು ಎನಿಸಿದೆ ಒಂದು ನ್ಯಾಷನಲ್ ಮೆಡಲ್ ಮಾಡ್ಬೋದು ಅಂತ ನ್ಯಾಷನಲ್ ಮೆಲ್ ಮಾಡ್ತೇನೆ ಅದು ಪೀಕಲ್ಲಿ ಸಹ ಇದ್ದೆ ಸರ್ ನಾನು ಆದರೆ ಇಂಜುರಿಂದ ನನಗೆ ಒಂದು ಫೈನಲ್ ತಾಲಕ್ಕೆ ಒಂದು ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಇಂಜುರಿ ನನಗೆ ತುಂಬ ಭಯ ಸರ್ ಆಯುಷ್ ಈಗ ನಿಮಗೆ ನಿಯಮಿತವಾಗಿ ಬೇರೆ ಬೇರೆ ತರದ ಸ್ಪೋರ್ಟ್ಸ್ ಮೀಟ್ ಇರ್ತದೆ ಆ ಹೊತ್ತಿಗೆ ಬೇಕಾದಂತಹ ಆಹಾರ ಏನು ಮತ್ತು ಅಭ್ಯಾಸದ ಇದರಲ್ಲಿ ಅಂದರೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಯಾವ ರೀತಿಯ ಫುಡ್ ಸಿಸ್ಟಮ್ ಇರ್ತದೆ ಅದನ್ನ ಹೇಗೆ ನೀವು ಹೊಂದಿಸ್ಕೊಳ್ಬೇಕು ಒಂದು ಚಾಂಪಿಯನ್ಶಿಪ್ ಇದ್ದಾಗ ಆ ಮೊದಲ ಆಫ್ ಸೀಸನ್ ಅಂದರೆ ಬಿಫೋರ್ ಚಾಂಪಿಯನ್ಶಿಪ್ ಅಂದರೆ ಇರ್ತದೆ ಸರ್ ಒಂದು ಬೆಳಿಗ್ಗೆ ನಾನು ಪ್ರೀ ವರ್ಕೌಟ್ಸ್ ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಆಫ್ಟರ್ ಪೋಸ್ಟ್ ವರ್ಕೌಟ್ ನಾನು ತ್ರೀ ಎಗ್ಸ್ ಮತ್ತೆ ಒಂದು ಗಂಜಿ ಊಟ ನಾನು ತಿನ್ನೋದು ಆಫ್ಟರ್ ಮತ್ತೆ ಲೆವೆನ್ ಓ ಕ್ಲಾಕ್ ಒಂದು ಪೋಸ್ಟ್ ಔಟ್ ಅದರಲ್ಲಿ ನಾನು ಫ್ರೂಟ್ಸ್ ಎಲ್ಲ ತಿನ್ನೋದು ಸರ್ ಮತ್ತು ಅಲ್ಲಿ ನಾ ಎಗೇನ್ ನನ್ನ ರೈಸ್ ಲಿಪ್ ಕಾಬ್ಸೇ ತುಂಬ ಕಾಬ್ಸೆ ಕಾಬ್ಸ್ ಪ್ರೋಟೀನ್ಸೇ ಸ್ಟಾರ್ಟಿಂಗ್ ಅಲ್ಲಿ ಕಾಬ್ಸ್ ಸೇ ಇರ್ತದೆ ಮತ್ತೆ ಬಿಫೋರ್ ವರ್ಕೌಟ್ ಬೀಟ್ರೂಟ್ ಜ್ಯೂಸ್ ಮತ್ತೆ ಕ್ಯಾರೆಟ್ ಜ್ಯೂಸ್ ಅಂತ ಕುಟ್ಕೊಂಡು ಹೋಗುದು ಮತ್ತೆ ಅಲ್ಲಿಂದ ವರ್ಕೌಟ್ ಆವಾಗ ನಮ್ದೊಂದು ಇದುಂಟು ಸರ್ ಎನೇಜ್ ಡ್ರಿಂಕ್ ಅಂತ ನಂದು ಕೋಚ್ ಇದೆ ಒಂದು ಬ್ರ್ಯಾಂಡ್ ಅಂತು ದ ಅಂತ ಅಂತ ರಿಂಗ್ ಅವರೇ ಅದರಲ್ಲಿ ಬಿ ಸಿ ಎಲ್ಲ ಎಲೆಕ್ಟ್ರಾಲೈಟ್ಸ್ ವಿಟಮಿನ್ಸ್ ಎಲ್ಲ ಅದರಲ್ಲಿ ಉಂಟು ಸರ್ ಸೊ ಅದನ್ನು ಯೂಸ್ ಮಾಡೋದು ಬಿಫೋರ್ ವರ್ಕೌಟ್ ಪೀನಟ್ ಬಟರ್ ಸಹ ತಿಂತೇನೆ ಸರ್ ಪೀನಟ್ ಬಟರ್ ವಿತ್ ಬ್ರೆಡ್ ಅಂತ ಅದು ಸೇಮ್ ಸೇಮ್ ಕಂಪನಿ ವಿತ್ ಇಂಡುರೆನ್ಸ್ ಕಂಪನಿ ಇದೆ ಕೋಚದು ಕಂಪನಿ ಸೊ ಅದು ಆಕ್ಚುಲಿ ಬೆಸ್ಟ್ ಕ್ವಾಲಿಟಿ ಕಂಪನಿಯ ಸೊ ಅದನ್ನೇ ನಾನು ಪ್ರಿಫರ್ ಮಾಡೋದು ಅದು ನನಗೆ ಪರ್ಫಾರ್ಮೆನ್ಸ್ ಬಿಲ್ಡ್ ಮಾಡಿದೆ ಅದರಿಂದ ಸೊ ಅದನ್ನೇ ನಾನು ಬಿಫೋರ್ ಆಫ್ಟರ್ ವರ್ಕೌಟ್ ಇದು ಮಾಡೋದು ಮತ್ತು ಎಲ್ಲ ಬರುವಾಗ ಸರ್ ನಮಗೆ ಫುಡ್ ಐಟಮ್ ಫುಡ್ ಚೇಂಜ್ ಬೇರೆ ಫುಲ್ ಕಾಬ್ಸ್ ತುಂಬ ತುಂಬ ತಿನ್ಲಿಕ್ಕೆ ಇಲ್ಲ ಕಾಬ್ಸ್ ಅಂದರೆ ರೈಸ್ ಐಟಮ್ಸ್ ತುಂಬ ತುಂಬ ಅಂದರೆ ತುಂಬ ತಿನ್ಲಿಕ್ಕೆ ಇಲ್ಲ ಸೊ ಪ್ರೋಟೀನ್ ಗ್ರಿಲ್ಡ್ ಚಿಕನ್ ಚಿಕನ್ ಲೈಕ್ ಚಿಕನ್ ಪೆಪ್ಪರ್ ಅದೆಲ್ಲ ತುಂಬ ಪ್ರಿಫರ್ ಮಾಡೋದು ಚಪಾತೀಸ್ ಚಪಾತೀಸ್ ಬಿಫೋರ್ ನೈಟ್ ಟೈಮ್ ಮೊದಲು ಆಫ್ಟರ್ ನೈಟ್ ಟೈಮ್ ನೈಟ್ ಬಿಫೋರ್ ಸ್ಲೀಪ್ ಬೆಡ್ಗಿಂತ ಟರ್ಮರಿಕ್ ಮತ್ತು ಮಿಲ್ಕ್ ರಿಕವರಿಗೆ ಬಾಡಿ ರಿಕವರಿ ಆಗ್ತದೆ ಜಸ್ಟ್ ಮಾರ್ನಿಂಗ್ ವರ್ಕೌಟ್ಗೆ ನಾವು ಪರ್ಫಾರ್ಮೆನ್ಸ್ ಇಮ್ಯೂನ್ ಬೂಸ್ಟ್ ಆಗಿ ಮಾಡ್ತಾರೆ ಸಾಮಾನ್ಯವಾಗಿ ನೀವು ಯಾವ ಮೀಟ್ ಅವಾಯ್ಡ್ ಮಾಡಬೇಕು ಜಸ್ಟ್ ಲೋಕಲ್ ಮೀಟ್ಸ್ ಎಲ್ಲ ಇರ್ತದೆ ಸರ್ ವಿಲೇಜ್ ವಿಲೇಜ್ ಚಿಕನ್ ಅದೆಲ್ಲ ಗುಡ್ ಸರ್ ವಿಲೇಜ್ ಚಿಕನ್ ಫಾರ್ಮ್ ಚಿಕನ್ ಸಹ ಒಳ್ಳೇದು ಆದರೆ ಪ್ರೋಟೀನ್ ಅದು ಕೆಲವು ಇಂಜೆಕ್ಟ್ ಇರ್ತದೆ ಅದರಲ್ಲಿ ಸಹ ಇಂಜೆಕ್ಟ್ ಇರ್ತದೆ ಸೊ ಮೈ ಮೈ ಡ್ಯಾಡ್ ಬ್ರಿಂಗ್ಸ್ ಎಕ್ಸ್ ಅಂಡ್ ದ ಚಿಕನ್ ಸೊ ಹಿ ನೋಸ್ ಎವ್ರಿಥಿಂಗ್ ವಾಟ್ ನೀವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಕ್ತಾ ಹೋಗುವಾಗ ನೀವು ಆರಂಭದಲ್ಲಿ ಶಾಲಾ ಲೆವೆಲ್ ಇದ್ರಿ ಈಗ ನ್ಯಾಷನಲ್ ಲೆವೆಲ್ಗೆ ಬಂದಿದ್ರಿ ಇನ್ನು ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ನೀವು ನಿಮ್ಮ ಪ್ರೆಷರ್ ಆ ಒತ್ತಡವನ್ನು ತಡ್ಕೊಳ್ಳುವ ಮತ್ತು ಬರುವಂಥ ಒತ್ತಡಗಳ ಪ್ರಮಾಣ ಕೂಡ ಬೇರೆ ಬೇರೆ ಇರ್ತದೆ ಕಳೆದ ಎಂಟತ್ತು ವರ್ಷಗಳ ನಿಮ್ಮ ಜರ್ನಿ ನೋಡುವಾಗ ಈ ಪ್ರೆಷರ್ ಲೆವೆಲ್ ಇದನ್ನ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಪ್ರೆಷರ್ ಇರ್ತದೆ ಸರ್ ಅಂದರೆ ಎಲ್ಲ ತರ ಎಲ್ಲ ಕಡೆಯಿಂದ ಪ್ರೆಷರ್ ಇರ್ತದೆ ಸರ್ ನೀವು ಇದು ಏಜ್ ಅಲ್ಲಿ ಅಂಡರ್ ಸಿಕ್ಸ್ಟೀನ್ ಇಸ್ ಅಂಡರ್ ಸಿಕ್ಸ್ಟೀನ್ ಇಂದ ಆಗ್ತದೆ ಸರ್ ಮೇನ್ ಇವೆಂಟ್ ಮೇನ್ ಸ್ಟಾರ್ಟ್ ಆಗ್ತದೆ ಅಂಡರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಂಡರ್ ಏಟ್ ಅಂಡರ್ ಟ್ವೆಂಟಿ ಮಾತ್ರ ಅದರ ನೆಕ್ಸ್ಟ್ ಮೆನ್ಸ್ ಇರ್ತದೆ ಸರ್ ಈಗ ನಾನು ಅಂಡರ್ ಟ್ವೆಂಟಿ ಸರ್ ಪ್ರೆಷರ್ ಇರ್ತದೆ ಸರ್ ಪ್ರೆಷರ್ ಅಂದರೆ ಈಗ ಆಲ್ಮೋಸ್ಟ್ ಒಂದು ಸ್ಟಾರ್ಟ್ ಇದು ದಿಸ್ ಇಸ್ ಅ ಸ್ಟೂಡೆಂಟ್ ಅಥ್ಲಿಟ್ ಲೈಫ್ ಸರ್ ಇಲ್ಲಿಂದ ಸ್ಟಾರ್ಟ್ ಆಗೋದು ನಮ್ಮದು ಜರ್ನಿ ಪ್ರೆಷರ್ ಅದು ಇರ್ತದೆ ಸರ್ ಎಲ್ಲ ವಿನ್ ಆಗುವಾಗ ತನಕ ಎಲ್ಲರೂ ಕಾಂಗ್ರೆಜೇಷನ್ ಎಲ್ಲರೂ ಮಾಡ್ತಾರೆ ಯಾರು ಯಾವಾಗ ಸೋಲ್ತೀರಿ ಸರ್ ಒಂದು ಒಂದು ಯಾರು ಜನ ಇರೋದಿಲ್ಲ ಹೆಲ್ಪ್ ಮಾಡಿದ್ದೆ ಅದೇ ಇದು ಇದರಲ್ಲಿ ನಮ್ಮ ಸಪೋರ್ಟ್ ಮಾಡೋದು ಕೋಚ್ ಪೇರೆಂಟ್ಸ್ ಅವರೇ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ದು ಇದರಲ್ಲಿ ಇದರಿಂದ ಅಲ್ಲಿಂದ ಸಹ ನಾವು ಕಂಪ್ಲೀಟ್ ಅಂದರೆ ಇದರಲ್ಲಿ ಇರ್ತಿದ್ವಿ ಸರ್ ಇದು ಏಜ್ ಏಜ್ ನಾವು ಸಾಧನೆ ಮಾಡಬೇಕಂತ ಇದೇ ಏಜ್ ಇರೋದು ಸ್ಟಾರ್ಟಿಂಗ್ ಸೊ ಅದರಲ್ಲಿ ಫೋಕಸ್ ಅಲ್ಲಿ ಅದೇ ಮೈಂಡ್ ಸೆಟ್ ಇಟ್ಟರೆ ನಮ್ಮ ಸಾಧನೆ ಮಾಡಬಹುದು ಸರ್ ಎನ್ಸ ಇನ್ ಅಂತ ಪಾಸಿಬಲ್ ಮಾಡಬೇಕು ಇಪ್ಪತ್ನೂರ ಇಪ್ಪತ್ನಾಲ್ಕರ ಸಾಲಿನ ಖೇಲೋ ಇಂಡಿಯಾದಲ್ಲಿ ಭಾಗವಹಿಸಿದ್ರಿ ಟೋನ್ ಮೀಟರ್ಸ್ ಅಲ್ಲಿ ಭಾಗವಹಿಸಿದ್ರಿ ಆ ಖೇಲೋ ಇಂಡಿಯಾ ಕ್ರೀಡಾಕೂಟ ಎಲ್ಲಿ ಆಗಿತ್ತು ಅಲ್ಲಿನ ಅನುಭವ ಏನು ಹೇಳ್ತೀರಾ ದಯವಿಟ್ಟು ಖೇಲ್ ಇಂಡಿಯಾ ಇಸ್ ಅ ಹೈ ಬಜೆಟ್ ಇವೆಂಟ್ ಇಟ್ಸ್ ವೆರಿ ವೆರಿ ಗುಡ್ ಮ್ಯಾನೇಜ್ಡ್ ಬೈ ಖೇಲ್ ಇಂಡಿಯಾ ಸೊ ಅಲ್ಲಿದು ವಾತಾವರಣ ತುಂಬಾ ಅಂದ್ರೆ ಫೀಲಿಂಗ್ ಉಂಟು ಸರ್ ಇದು ಖೇಲೋ ಇಂಡಿಯಾ ಅಂತ ನ್ಯಾಷನಲ್ ಗೇಮ್ಸ್ ಅಂತ ಫೀಲಿಂಗ್ ಇರ್ತದೆ ಸೊ ಸ್ಟಾರ್ಟಿಂಗ್ ತನಕ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಉಂಟು ಸರ್ ಹೋಟೆಲ್ ಫುಡ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ದೇ ಆ ಪ್ರೊವೈಡೆಡ್ ನಮಗೆ ಒಂದು ಕಿಟ್ ಸಹ ಕೊಟ್ಟಿದ್ದಾರೆ ಕಿಟ್ ಇಂದ ಬ್ಯಾಗ್ ಶಾರ್ಟ್ಸ್ ಎವ್ರಿಥಿಂಗ್ ಅಲ್ಲಿ ವಾರ್ಮ್ ಅಪ್ ಮಾಡುವಾಗ ನಮಗೆ ಗೊತ್ತಿರ್ತದೆ ಸರ್ ಎಂತ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಎಂತ ಇರ್ತದೆ ಎಂತ ನಾನು ಫೋಕಸ್ ಮಾಡಿದ್ದು ಆ್ಯಕ್ಚುಲಿ ನನ್ನದು ಈವೆಂಟ್ ಇದ್ದದಲ್ಲಿ ಟೂ ಹಂಡ್ರೆಡ್ ಮೀಟರ್ ಮತ್ತು ಮೆಡ್ ಇರಲಿಲ್ಲ ಸರ್ ಟೂ ಹಂಡ್ರೆಡ್ ಮೀಟರಲ್ಲಿ ನನಗೆ ಒಂದು ಅಲ್ಲಿ ಜಸ್ಟ್ ಜಸ್ಟ್ ಬಿಫೋರ್ ದಿ ರೇಸ್ ಐ ಹ್ಯಾಡ್ ಲೈಕ್ ಜಸ್ಟ್ ಸ್ಲೈಟ್ ಸ್ಟ್ರೀನ್ ಇನ್ ಮೈ ಹ್ಯಾಮ್ ಸ್ಟ್ರಿಂಗ್ ಆ್ಯಂಡ್ ಗ್ರೋಯಿಂಗ್ ಅದಕ್ಕೆ ಒಂದು ಸ್ವಲ್ಪ ಪರಿಹಾರ ಬೇಕಂದರೆ ನಾನು ಕೋಚಿಗೆ ಮತ್ತು ನನ್ನ ಫಿಸಿಯೋಥೆರಪಿಸ್ಟ್ ಇದ್ದರು ಅವರಿಗೆ ಕಾಲ್ ಮಾಡಿ ಕೇಳಿದೆ ಒಂದು ಟೂ ಸಾರ್ಟ್ಸ್ ಆಫ್ ಎಕ್ಸಸೈಸ್ ಮತ್ತು ಒಂದು ಸ್ಟ್ರೆಂತ್ ಆ್ಯಂಡ್ ಟ್ರೈನಿಂಗ್ ಹೇಳಿದರು ಸೊ ಅದೇ ನಾನು ಮಾಡಿದೆ ಅಲ್ಲಿ ಸೊ ಜಸ್ಟ್ ಒಂದು ಸ್ವಲ್ಪ ರಿಲ್ಯಾ ರಿಲೀಫ್ ಆಯಿತು ಅದೇ ಕಂಪ್ಲೀಟ್ ರಿಲೀಫ್ ಆಗಲಿಲ್ಲ ಬಿಫೋರ್ ದಟ್ ಎಸ್ ಜಿ ಎಫ್ ಐ ಗೇಮ್ಸಲ್ಲಿ ನನ್ನದು ಹ್ಯಾಮ್ ಟೋರ್ ಆಗಿತ್ತು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ ಫುಲ್ ಸ್ಟ್ರೈನ್ ಆಗಿತ್ತು ಸೊ ಅದರಲ್ಲಿ ನಾವು ಕಮ್ ಕಮ್ ಬ್ಯಾಕ್ ಅಂತ ಮಾಡಬೇಕು ಕಂಬ್ಯಾಕ್ ಮಾಡ್ತೇ ಇದ್ದಿ ನಾನು ಕಂಬ್ಯಾಕ್ ಮಾಡಿದ್ದೇನೆ ಬಟ್ ಅನ್ಫಾರ್ಚುನೇಟ್ಲಿ ಬಟ್ ನಂದು ಬೆಸ್ಟ್ ಕೊಡ್ಲಿಕ್ಕೆ ಆಗಿಲ್ಲ ಸರ್ ನಂದು ಪರ್ಫಾಮೆನ್ಸ್ ಬೆಸ್ಟ್ ಕೊಡ್ಲಿಕ್ಕೆ ಏನಾಗಿಲ್ಲ ಟೂ ಹಂಡ್ರೆಡ್ ಮೀಟರ್ ಸೊ ಮೆಡ್ಲೆರಿಲ್ ಏರಿಯಸ್ ಇತ್ತು ಸರ್ ಮೆಡ್ಲೆರಿ ಏರಿಯಸ್ ಇರುವಾಗ ಅದು ಒಬ್ಬ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಹೋಗೋದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೊ ಹಂಡ್ರೆಡ್ ಮೀಟರ್ ನ ಒಂದು ಹಂಡ್ರೆಡ್ ನಾನು ಆ್ಯಕ್ಚುಲಿ ಟೂ ಹಂಡ್ರೆಡ್ ಹೊಡೆದ್ ಸರ್ ನಾನು ಎಷ್ಟು ಆಗ್ತಿದೆ ಅಷ್ಟು ನಾನು ಫುಲ್ ಬೆಸ್ಟ್ ಕೊಟ್ಟೆ ಸರ್ ಮತ್ತೆ ನಮ್ಮ ನನ್ನ ಟೀಮ್ ಟೀಮೇಟ್ಸ್ ಇದ್ರು ಅವರ್ ಸಹ ಒಳ್ಳೆ ಪ್ರೊಫೆಷ್ನಲ್ ಅಥ್ಲೀಟ್ಸ್ ಅವರ್ಸ್ ಸಹ ಅವ್ರು ಬಿಡಲಿಲ್ಲ ಅವ್ರದ್ದು ಫುಲ್ ಕಂಪ್ಲೀಟ್ ಬೆಸ್ಟ್ ಕೊಟ್ಟರು ಸೊ ಅವರು ಬೆಸ್ಟ್ ಒಂದು ಬ್ರಾಂಜ್ ಒಂದು ಮೆಡಲ್ ಆಯ್ತು ಸರ್ ಅಲ್ಲಿ ಮುಂದಿನ ನಿರೀಕ್ಷೆಗಳೇನು ಆಂಬಿಷನ್ ಏನು ಮತ್ತೆ ಈಗ ನೀವು ಯಾವ ರೀತಿ ಟ್ರೈನಿಂಗ್ ಆಗ್ತಾ ಇದೆ ನಿಮ್ಮದು ಮುಂದಿನ ಎಮ್ ಅಂತ ಬರ್ತದೆ ಸರ್ ಆಗಸ್ಟ್ ಅಲ್ಲಿ ಸೊ ಟ್ರೈನಿಂಗ್ ಆಫ್ ಸೀಸನ್ ಸರ್ ಆಫ್ ಅಲ್ಲಿ ನಾವು ವೇಟ್ ಟ್ರೈನಿಂಗ್ ಸ್ಟ್ರೆಂಥನ್ ಎಲ್ಲ ಮಾಡ್ತಿದ್ದೀವಿ ಸೊ ಮೆಸ್ಟ್ ಬರೆದು ಮಿಡ್ ಸೀಸನ್ ಸೀಸನ್ ಸೀಸನಲ್ಲಿ ಲೆಸ್ ರೆಪ್ ಅಂತ ಕೆಲವು ಸೇಮ್ ಆಗಿ ಆಫ್ ಸೀಸನ್ ಆಗೇ ಇರುತ್ತೆ ಆ ಸೀಸನ್ ಬರುವಾಗ ನಮ್ದು ಒಂದು ಲೆಸ್ ರೆಪಿಟೇಷನ್ಸ್ ಕೆಲವು ಇರ್ತದೆ ಲೆಸ್ ವೇಟ್ ಅಂತ ಅದು ಫೋಕಸ್ ಮಾಡ್ತಿದ್ದೆ ಈಗ ನಾನು ಫೋಕಸ್ ಮಾಡೋದು ಈ ಸೀಸನ್ ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕಂತ ಫೋಕಸ್ ಮಾಡ್ತಿದ್ದೇನೆ ಸರ್ ಸೊ ನೆಕ್ಸ್ಟ್ ಸೀಸನ್ ಬರುವಾಗ ಸಹ ಈಗ ನಾನು ಫಸ್ಟ್ ಅಂಡರ್ ಟ್ವೆಂಟಿ ಸೊ ನೆಕ್ಸ್ಟ್ ಅಂಡರ್ ಟ್ವೆಂಟಿ ಸಹ ನನಗೆ ನೆಕ್ಸ್ಟ್ ಸೀಸನ್ಸ್ ಉಂಟು ಸೊ ಈ ಸೀಸನಲ್ಲೇ ನನಗೆ ಪರ್ಫಾರ್ಮೆನ್ಸ್ ಬಿಲ್ಡ್ ಮಾಡಬೇಕು ಸಂತ ಅಂತ ಪರ್ಫಾರ್ಮೆನ್ಸ್ ಒಂದು ನ್ಯಾಷನಲ್ ಲೆವೆಲ್ ಒಂದು ಹೋಗೇ ಹೋಗೇಬೇಕು ನನಗೆ ಈ ಸರ್ ಈಗ ನಿಮ್ಮ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಮೀಟ್ಗಳು ಬರುವಂತಹ ಸಂದರ್ಭ ಯುನಿವರ್ಸಿಟಿ ಲೆವೆಲ್ ಬರ್ತದೆ ಮತ್ತು ನ್ಯಾಷನಲ್ ಲೆವೆಲ್ ಬರ್ತದೆ ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ಹತ್ತಾರು ಥರದ ಬೇರೆ ಬೇರೆ ಕೆಟಗರಿಯ ಸ್ಪೋರ್ಟ್ಸ್ ಮೀಟ್ಗಳು ಬರ್ತವೆ ಅದೇ ರೀತಿಯಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಇರ್ತದೆ ಈ ಹಂತದಲ್ಲಿ ಒಂದು ಕಡೆ ಎಜುಕೇಷನ್ ನಡಿಬೇಕು ಇದೇ ಹೊತ್ತಿಗೆ ಮುಂದಿನ ಜೀವನ ಏನು ಅಂದರೆ ಮೂರು ದಿಕ್ಕಿನಿಂದ ನೀವು ಪ್ರೆಷರ್ನ ತಾಳ್ಕೊಳ್ಬೇಕಾಗುತ್ತೆ ಸರ್ ನಂದು ಆ್ಯಂಬಿಷನ್ ಇರೋದು ನಾನು ಏರ್ ಫೋರ್ಸ್ ಜಾಯ್ನ್ ಆಗಬೇಕಂತ ನಂದು ಆ್ಯಂಬಿಷನ್ ಉಂಟು ಸರ್ ಸೊ ಅದರಲ್ಲಿ ಜಸ್ಟ್ ನಂದು ಕೋಚ್ ಒಂದು ಅವರು ಪಾರ್ಟ್ನರ್ ಇದ್ದರು ಟ್ರೈನಿಂಗ್ ಪಾರ್ಟ್ನರ್ ಅವ್ರ ಮಿಜೋ ಅಂತ ಅವರ್ಸ್ ಏರ್ ಫೋರ್ಸ್ ಅವರಿಗೆ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಅಂದರೆ ರಿಲೇ ಅಲ್ಲಿ ಇದ್ದರು ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಅವರನ್ನು ನೋಡಿ ನಾನು ನನಗೆ ಸಹ ಸೇಮ್ ಆಗಿ ಒಂದು ಸಾಧನೆ ಮಾಡಬೇಕಂತೂ ಒಂದು ಇತ್ತು ಸರ್ ಅಂದರೆ ಆ ಒಂದು ಎಲ್ಲ ಸ್ಟೂಡೆಂಟ್ ಅಲ್ಲಿ ಲೈಫಲ್ಲಿ ಇರ್ತದೆ ಸರ್ ಒಂದು ಏರ್ ಫೋರ್ಸ್ ಜಾಯ್ನ್ ಹಾಕಬೇಕು ಎಜುಕೇಷನನ್ನು ಕರೆಕ್ಟ್ ಮ್ಯಾನೇಜ್ ಮಾಡಬೇಕು ಟ್ರೈನಿಂಗ್ ಪ್ರೋಗ್ರಾಮನ್ನು ಮ್ಯಾನೇಜ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಫ್ಯೂಚರನ್ನು ಮ್ಯಾನೇಜ್ ಮಾಡಬೇಕು ಸೊ ಅದೆಲ್ಲ ಇರ್ತದೆ ಸರ್ ಗೌರ್ಮೆಂಟ್ ಜಾಬ್ಸ್ ಸ್ಪೋರ್ಟ್ಸಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತದೆ ಅಂತ ಸೊ ಸ್ಪೋರ್ಟ್ಸಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತದೆ ಸರ್ ಅದು ಒಂದು ನ್ಯಾಷನಲ್ ಮೆಡಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಮೀಟ್ ಇಂದ ಮಾಡಿದರೆ ಮಾತ್ರ ಒಂದು ಗೌರ್ಮೆಂಟ್ ಜಾಬ್ಸ್ ಎಲ್ಲ ಸಿಗ್ತದೆ ಸರ್ ಹೌದು ನಿಮ್ಮ ಈ ಸಾಧನೆಯಿಂದ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ಒಂದು ಉತ್ತೇಜನ ಸಿಗ್ತದೆ ಅವರಿಗೊಂದು ತಮ್ಮ ಒಂದು ಆಂಬಿಷನ್ ಏನು ಅಂತ ಕಟ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳು ಈ ಸ್ಪೋರ್ಟ್ಸ್ ರಂಗಕ್ಕೆ ಬರಲಿಕ್ಕೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈಗ ಹಂತದಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಬೇಕು ಮತ್ತು ರಾಷ್ಟ್ರೀಯ ಹಂತದಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಬೇಕು ಮತ್ತು ವಿದೇಶದಲ್ಲಿ ಸಿಗುವಂತಹ ಆ ಒಂದು ಉತ್ತಮ ಗುಣಮಟ್ಟದ ವ್ಯವಸ್ಥೆಗಳು ನಮ್ಮಲ್ಲಿ ಸಿಗಬೇಕಾದ್ರೆ ಏನಾಗಬೇಕು ಓಲ್ಡ್ ಅಲ್ಲಿ ಸರ್ ಈ ವರ್ಷ ಸ್ಪೋರ್ಟ್ಸ್ಗೆ ತುಂಬ ಸಪೋರ್ಟ್ ಉಂಟು ಸರ್ ಆಫ್ಟರ್ ನೀರಜ್ ಚೋಪ್ರಾ ಒನ್ ಒಲಿಂಪಿಕ್ ಮೆಡಲ್ ಅಂತ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸ್ಪೋರ್ಟ್ಸ್ಗೆ ಸ್ಪೆಷಲಿ ಅಥ್ಲೆಟಿಕ್ಸ್ ಇಂದ ಒಂದು ಸರ್ಟನ್ ಟರ್ಮ್ಸ್ ಇರ್ತದೆ ಸರ್ ಒಂದು ಅವರ್ದು ಲೈಫಲ್ಲಿ ಒಂದು ಗೋಲ್ ಇರ್ತದೆ ಸರ್ ನನ್ನ ಸಹ ಒಂದು ಗೋಲ್ ಇತ್ತು ಸರ್ ಲಾ ಶಾರ್ಟ್ ಟರ್ಮ್ ಗೋಲ್ ಅಂದರೆ ಒಲಿಂಪಿಕ್ ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು ಒಂದು ನ್ಯಾಷನಲ್ ನ್ಯಾಷನಲ್ ಮೆಡಲ್ ಲಾಂಗ್ ಟರ್ಮ್ ಗೋಲ್ ಅಂದರೆ ಒಂದು ಒಲಿಂಪಿಗೆ ಕ್ವಾಲಿಫೈ ಆಗಬೇಕು ಅಂತ ಒಲಿಂಪಿಕ್ ಒಂದು ಒಂದು ಗೋಲ್ ಉಂಟು ಸರ್ ನಂದು ಸೊ ಎಲ್ಲ ಸ್ಟೂಡೆಂಟ್ ಅಥ್ಲೀಟ್ಸ್ ಎಲ್ಲ ಅದರಲ್ಲಿ ಫೋಕಸ್ ಅಂದರೆ ಅಲ್ಲ ಅವರಿಗೆ ಅವರಷ್ಟು ಅವರಿಗೆ ಅಂದರೆ ಒಂದು ಸರ್ಟನ್ ಗೋಲ್ ಇರ್ತದೆ ಸರ್ ಸರ್ಟನ್ ಗೋಲ್ ಅವರು ಮಾಡಿ ಮಾಡಿ ಸಾಧನ ಮಾಡಬೇಕಂತ ಇರ್ತದೆ ಸೊ ಸರೌಂಡಿಂಗ್ಸ್ ಎಲ್ಲ ಒಳ್ಳೆ ಇರಬೇಕು ಸರ್ ಸರ್ ಕಾಲೇಜೆಲ್ಲ ಕಾಲೇಜ್ ಐ ಹ್ಯಾವ್ ಸ್ಟಿಟ್ ಇನ್ ಕೆನರಾ ಪಿ ಯುನಿವರ್ಸಿಟಿ ಯೂನಿವರ್ಸಿಟಿ ಕಾಲೇಜ್ ಸೊ ಅಲ್ಲಿ ತುಂಬ ಸಪೋರ್ಟ್ ಉಂಟು ಸಪೋರ್ಟ್ ಸಿಕ್ಕಿದೆ ಸರ್ ನನಗೆ ತುಂಬ ಸಪೋರ್ಟ್ ಪಿ ಡಿ ಟೀಚರ್ ಡೀನ್ ಎಸ್ಪೆಷಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು ನನಗೆ ವೈ ಪ್ರೊವೈಡಿಂಗ್ ಎವ್ರಿಥಿಂಗ್ ಅಬೌಟ್ ಕ್ಲಾಸಸ್ ಎಜುಕೇಷನ್ ಆ್ಯಂಡ್ ಇವನ್ ದ ಸ್ಪಾನ್ಸರ್ಶಿಪ್ ಆಲ್ಸೋ ಸೊ ಕೆ ಪಿ ಯು ಕಾಲೇಜ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಯುಷ್ ನಿಮಗೆ ಈ ಹಂತಕ್ಕೆ ಬಂದ ಮೇಲೆ ಇಡೀ ಜಗತ್ತಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿಯ ಸ್ಪೋರ್ಟ್ಸ್ ಫೆಸಿಲಿಟಿಯನ್ನು ತಮ್ಮ ಯುವಜನರಿಗೆ ಕೊಡ್ತಾರೆ ಅನ್ನೋದು ನಮ್ಮ ದೇಶದ ವ್ಯವಸ್ಥೆ ನೋಡಾಗ ನಿಮಗೆ ಈಗ ಕಳೆದ ಇಪ್ಪತ್ತದತ್ತು ವರ್ಷದಲ್ಲಿ ಸ್ಪೋರ್ಟ್ಸಿಗೆ ನಾವು ಕೊಡುವಂತಹ ಒಂದು ಪ್ರಾಮುಖ್ಯ ಇಂಪಾರ್ಟೆನ್ಸ್ ಅದು ಜಾಸ್ತಿ ಆಗಿದೆಯಾ ಅದು ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇದೆಯಾ ಮತ್ತು ಅದನ್ನು ಇನ್ನೂ ಉತ್ತಮಗೊಳಿಸಲಿಕ್ಕೆ ಏನು ಮಾಡಬಹುದು ನಾವು ಸೊ ಆ್ಯಕ್ಚುಲಿ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇಂಡಿಯಾ ಇಸ್ ಗಿವಿಂಗ್ ವೆರಿ ವೆರಿ ಗುಡ್ ಕಿಟ್ ಅಂದರೆ ಸ್ಮೋ ಸಪೋರ್ಟ್ ಉಂಟು ಸ್ಪಾನ್ಸರ್ಶಿಪ್ ಎಲ್ಲ ಈಗ ಒನ್ ಬೈ ಒನ್ ಬರ್ತಾ ಉಂಟು ಈಗ ಸ್ಪಾನ್ಸರ್ಶಿಪ್ ಸೊ ಸಪೋರ್ಟ್ಸು ಉಂಟು ಓನ್ಲಿ ವೆನ್ ಯು ಆರ್ ಇನ್ ಸರ್ಟನ್ ಏಜ್ ಸರ್ಟನ್ ಲೆವೆಲ್ ಆಫ್ ಲೈಕ್ ಪ್ರೊಫೆಷ್ನಲ್ ಅಥ್ಲೀಟ್ ಅಂತ ಅಲ್ಲಿಯಿಂದ ಸ್ವಲ್ಪ ನಮಗೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅಂದರೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಅಂತ ಅಷ್ಟು ಸ್ಪಾನ್ಸರ್ಶಿಪ್ ಇರೋದಿಲ್ಲ ಅಂದರೆ ನಮ್ಮ ಬಿಲಾಂಗಿಂಗ್ಸ್ ಅಂದರೆ ನಮ್ಮ ಎಲ್ಡರ್ಸ್ ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಟೀಚರ್ಸ್ ಆ್ಯಂಡ್ ಕಾಲೇಜ್ ಅವರೇ ಜಸ್ಟ್ ಸ್ಪಾನ್ಸರ್ಸ್ ಎಲ್ಲ ಮಾಡೋದು ಸೊ ಆಫ್ಟರ್ ನೀವು ಒಂದು ಸರ್ಟನ್ ಏಜ್ ಒಂದು ಸರ್ಟನ್ ಏಜ್ ಅಂದರೆ ಸರ್ಟನ್ ಲೆವೆಲ್ ಸರ್ಟನ್ ಪರ್ಫಾರ್ಮೆನ್ಸಲ್ಲಿ ಹೋಗೋಕ ಸ್ಪಾನ್ಸರ್ಶಿಪ್ ಎಲ್ಲ ಸಿಗ್ತದೆ ಸರ್ ಅದರ್ ಕಂಟ್ರೀಸಲ್ಲಿ ಸಾಕ್ತೀ ಇಂಟರ್ನ್ಯಾಷನಲ್ ಹೋಗೋದು ನೀವು ಒಂದು ಪರ್ಫಾಮೆನ್ಸ್ ಒಂದು ಕೊಟ್ಟರೆ ಸರ್ ಅವರೊಂದು ಕಾಂಟ್ರಾಕ್ಟ್ ಎಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡಿ ಸ್ವಲ್ಪ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಸರ್ ಸರಿ ಐಶ್ವರ್ಯ ಇದುವರೆಗೆ ನಿಮ್ಮ ಕ್ರೀಡಾ ಸಾಧನೆಯನ್ನು ನಮ್ಮ ಯುವಜನರ ಮುಂದೆ ಹೇಳಿಕೊಂಡ್ರಿ ನಿಮಗೆ ಉಜ್ವಲವಾದ ಭವಿಷ್ಯವನ್ನು ಹಾರೈಸ್ತೇನೆ ಜೊತೆಗೆ ನಿಮ್ಮ ಈ ಸಾಧನೆಯಿಂದ ಮುಂದಿನ ಪೀಳಿಗೆ ಮುಂದಿನ ವಿದ್ಯಾರ್ಥಿಗಳು ಕೂಡ ಇದರಿಂದ ಉತ್ತೇಜನವನ್ನು ಮತ್ತು ಸ್ಫೂರ್ತಿಯನ್ನು ತಗೊಳ್ತಾರೆ ಅಂತ ನಾನು ತಿಳಿತೇನೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಇದುವರೆಗೆ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಇನ್ನೂರು ಮೀಟರ್ ಓಟದ ಕ್ರೀಡಾಪಟು ಆಯುಷ್ ಆರ್ ದೇವಾಡಿಗ ಅವರೊಂದಿಗೆ ನಟಿಸಿದ ಸಂದರ್ಶನವನ್ನ ಕೇಳಿದಿರಿ ಕೇಳುಗರೆ ಇದು ಇಂದಿನ ಯುವವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ